ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ ಶಾಸಕ ಮಂತರ್ಗೌಡ. ಮುಳ್ಳುಸೊಗೆ ಗ್ರಾಮದಲ್ಲಿರುವ ಶಾಸಕರ ಕಚೇರಿಯಲ್ಲಿ ಮಂಗಳವಾರ ಮಡಿಕೇರಿ ಕ್ಷೇತ್ರ ಶಾಸಕ ಡಾಕ್ಟರ್ ಮಂತರ್ಗೌಡ ಉಪಸ್ಥಿತಿಯಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದರು. ಶಾಸಕರ ಬಳಿ ತಮ್ಮ ನೋವುಗಳನ್ನು ಹಾಗೂ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಕುಶಾಲನಗರ ತಾಲೂಕು ವ್ಯಾಪ್ತಿಯ ನೂರಾರು ಮಂದಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಶಾಸಕರು ಬಹಳಷ್ಟು ಮಂದಿಯ ಸಮಸ್ಯೆಗಳನ್ನು ಸ್ಥಳದಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ಸಮ್ಮುಖದಲ್ಲಿ ಪರಿಹಾರವನ್ನು ನೀಡುವ ಪ್ರಯತ್ನ ಕಂಡುಬರುತ್ತಿತ್ತು. ಸುಮಾರು 3 ಗಂಟೆಗಳ ಕಾಲ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ನಂತರ ಮಾತನಾಡಿದ ಶಾಸಕ ಮಂತರ್, ಬಹಳಷ್ಟು ಸಮಸ್ಯೆಗಳ ಪರಿಹಾರಕ್ಕೆ ಸಾರ್ವಜನಿಕರು ಬರುತ್ತಾರೆ. ಅದರಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಸ್ಥಳೀಯ ಅಧಿಕಾರಿಗಳ ಮೂಲಕ ಸ್ಥಳದಲ್ಲಿ ಬಗೆಹರಿಸುವ ಪ್ರಯತ್ನ ಮಾಡುವ ಮೂಲಕ ಹಾಗೂ ಇನ್ನಿತರ ಸಮಸ್ಯೆಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಬಗೆಹರಿಸುತ್ತೇವೆ. ಹೆಚ್ಚಿನದು ಕಂದಾಯ ಇಲಾಖೆ ಮತ್ತು ಆರೋಗ್ಯ, ಮೂಲಭೂತ ಸೌಕರ್ಯ, ಉದ್ಯೋಗ ಸಮಸ್ಯೆಗಳೇ ಹೆಚ್ಚಿನ ರೀತಿಯಲ್ಲಿ ಬರುವುದು ಎಂದು ತಿಳಿಸಿದರು. ಅಹವಾಲು ಸಭೆಯಲ್ಲಿ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್, ಕಾಂಗ್ರೆಸ್ ಮುಖಂಡರಾದ ನಟೇಶ್ ಗೌಡ, ಕೆಪಿ ಚಂದ್ರಕಲಾ, ರಂಜನ್, ಹರೀಶ್ ಆದಮ್ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ನಮ್ಮ ಕಚೇರಿಯಲ್ಲಿ ಹಲವಾರು ಸ್ಥಳೀಯರು ಅವರ ಸಮಸ್ಯೆಗಳು, ಹೆಚ್ಚಿನ ಸಂಖ್ಯೆಯಲ್ಲಿ ರೆವಿನ್ಯೂ ಸಂಬಂಧಪಟ್ಟಿದ ಸಮಸ್ಯೆಗಳು, ನಮ್ಮ ದೇವಸ್ಥಾನ ಇರ್ಬೋದು, ಕೆಲವು ರೋಡ್ ವಿಚಾರ ಇರ್ಬೋದು, ಆ ಸಮಸ್ಯೆ ಬಗೆಹರಿಸಲಿಕ್ಕೆ ನಮಗೆ ಅಹವಾಲುಗಳು ಪ್ಲಸ್ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದೇ ರೀತಿ ಕೆಲವು ಏರಿಯಾಗಳಲ್ಲಿ ಕುಡಿಯ ನೀರು ಇರ್ಬೋದು, ಆಮೇಲೆ ಈಗ ಇತ್ತೀಚೆಗೆ ಮಳೆ ಬರ್ತಾ ಇರೋದ್ರಿಂದ ಚರಂಡಿ ವ್ಯವಸ್ಥೆ ಇರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಸೂಚನೆಯಾಗಿ ಕೊಟ್ಟು ಅದಾದಷ್ಟು ಬೇಗ ಟೈಮ್ ಟೈಮಿಗೆ ಕೆಲಸ ಮಾಡಿ ಅಂತ ನಾವು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ನಾವು ಅಧಿಕಾರಿಗಳಿಗೆ ಶಿಫಾರಸು ಮಾಡಿದ್ದೀವಿ. ನಾನು ಕಳೆದ ವಾರದಿಂದ ಪ್ರತಿ ಹಾಡಿಗಳಿಗೆ ನಾನೇ ಖುದ್ದಾಗಿ ಅಧಿಕಾರಿಗಳ ಜೊತೆ ಖುದ್ದಾಗಿ ಹೋಗಿ ಆ ಹಾಡಿಗಳಿಗೆ ಭೇಟಿ ಮಾಡಬೇಕು ಅಂತ ನಾನೊಂದು ನಂದೇ ಒಂದು ಕಾರ್ಯಕ್ರಮ ಮಾಡಿದ್ದೆ. ಕಾರಣ ಅಂತಂದ್ರೆ ಈ ಅವ್ರಿಗೆ ನಮ್ಮ ಹತ್ರ ಡೈರೆಕ್ಟ್ ಟಚ್ ಇರೋದು ಕಡಿಮೆ ಇರೋದು ನಾನು ಹೇಳಬೇಕು. ನಾವು ನೇರವಾಗಿ ಎಷ್ಟೋ ಟೈಮಲ್ಲಿ ಅಲ್ಲಿ ಹೋಗೋಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ. ಅದಕ್ಕೋಸ್ಕರ ನಾನು ಕಳೆದ ವಾರ ನಮ್ಮ ಸಾವರ್ಪೇಟೆ ಭಾಗದಲ್ಲಿ 9-10 ಹಾಡಿಗಳು ಇಂಡಿವಿಜುವಲ್ ಆಗಿ ಹೋಗಿ ಭೇಟಿ ಮಾಡಿದೆ. ಕೆಲವು ಸಮಸ್ಯೆ ನಾವು ಕಲಿಯೋಕ್ಕೆ ಒಂದು ಅವಕಾಶ ಸಿಕ್ತೆ. ಯಾಕಂದರೆ ಬೇರೆ ಟೈಮಲ್ಲಿ ನೀವು ಹೇಳ್ದಂಗೆ ನಾವು ಎಲೆಕ್ಷನ್ ಟೈಮಲ್ಲಿ ಹೋಗ್ತೀವಿ, ಅದಾದ್ಮೇಲೆ ನಾವು ಹೋಗೋದಿಲ್ಲ. ಈ ಕಡೆ ಸಮಾನ